ಮದುವೆ ದೇಣಿಗೆ ಗೋಶಾಲೆಗೆ ಕೊಡುಗೆ. ಮಹಲಿನ್ಪುರ್ ಪಟ್ಟಣದ ಹಿಂದೂ ಮುಖಂಡ ಭಾಜಪ ಸಕ್ರಿಯ ಕಾರ್ಯಕರ್ತ ಪುರಸಭೆ ಸದಸ್ಯರಾದ ರವಿ ಜವಳಗಿ ಅವರ ವಿವಾಹವು ಮೊನ್ನೆ ಭಾನುವಾರದಂದು ಜರುಗಿತು. ಮದುವೆಗೆ ದೇಣಿಗೆ ಬೇಡ, ತಮ್ಮ ಆಶೀರ್ವಾದವೇ ಸಿರಕ್ಷ ಎಂದು ಅವರು ಹೇಳಿದ್ರು. ಆದರೂ ಕೂಡ ಒತ್ತಾಯವಾಗಿ ಬಂದಂತಹ ದೇಣಿಗೆ ಹಣದಲ್ಲಿ ಇಂದು ಬುಧವಾರದಂದು ಮಾಲಿಕೇಶ್ವರ ಸಂಸ್ಥಾನ ಮಠದ ಗೋಶಾಲೆಗೆ ಮೇವು ತಂದು ಗೋಶಾಲೆಯಲ್ಲಿ ಗೋಪೂಜೆ ಗೋಪಾಲಕರಿಗೆ ಸತ್ಕರಿಸಿ ದಕ್ಷಿಣ ಅರ್ಪಿಸಿದ ವಿಶಿಷ್ಟ ಕಾರ್ಯ ಸೇರಿದೆ. ದಂಪತಿ ಸಮೇತವಾಗಿ ಪಾಲ್ಗೊಂಡ ಕಾರ್ಯಕ್ರಮದಲ್ಲಿ ರಾಜೇಂದ್ರ ಸ್ವಾಮೀಜಿ ಅವರು ಗೋಪೂಜೆ ಸಲ್ಲಿಸಿ ಮಾತನಾಡಿ, ಗೋಪೂಜೆ ಹಾಗೂ ದಾನ ಮಾಡುವ ಕಾರ್ಯ ಶ್ರೇಷ್ಠವಾದದ್ದು. ರವಿ ದಂಪತಿಗಳ ಕಾರ್ಯವನ್ನು ಪ್ರಸ್ತಾಪಿಸುತ್ತಾ ಪ್ರತಿ ಭಕ್ತರಿಗೂ ಮಹಾಲಿಂಗೇಶ್ವರ ಕರುಣಿಸುತ್ತಾನೆ ಎಂದರು. ಈ ಸಂದರ್ಭದಲ್ಲಿ ಸುರೇಶ್ ಶೆಟ್ಟಿ, ಮಾನಿಂಗ್ ಕಂಕನಮಾಡಿ, ಸಚಿನ್ ಕಲ್ಮಡಿ, ಅಭಿ ಲಮಾಣಿ, ಮಾನಿಂಗ್ ದೇಸಾಯಿ, ಅಭಿ ಸ್ವರ್ಣಾಥ್, ಶ್ರೀನಿಧಿ ಕುಲಕರ್ಣಿ, ಸಿದ್ದಯ್ಯ ಮಠಪತಿ, ಹನುಮಂತ ರಾಮಿ, ಸಚಿನ್ ಮುಂದಾರ್, ಸಮೀರ್ ವ್ಯಕ್ತಿ, ರಘು ಮಾಳಿಗೆ ಸೇರಿದಂತೆ ಅನೇಕ ಸದ್ಭಕ್ತರು ಹಾಗೆಯಾಗಿದ್ದರು. ಬಂದು ಅವ್ರಿಗೊಂದು ಶಬ್ದ ಹೇಳಿದ್ದೆ, ಈ ಕೆ ಬಿ ದೊಡ್ಡ ಒಂದು ಕರೆಂಟ್ ಇದ್ದು ದೊಡ್ಡ ಸ್ಪೋರ್ಟ್ ಹೋಗಿತ್ತು, ಅದು ಆ ಬಂದು ಏನು ಮಾಡಿಕೊಡ್ತು ಸೇರ್ಕೊಂಡೆ. ಅದು ಕುರ್ಕಲ್ಲಿ ಒಂದು ಶಶಿ ಒಂದು ಇವಾಗ ಸಮಾಜ ಸ್ಪೋರ್ಟ್ನಿಂದ ಮುಗಿತು. ಮಗದ ಅವನ್ನೇ ಒಂದು ಮ್ಯಾನ್ ಕ್ಯಾಂಪ್ ಎಲ್ಲ ಕೊಡ್ತೀನಿ. ಮನೆ ಪಾಪ ಒಂದು ಎರಡೂವರೆ ಗಂಟೆ ಲಕ್ಷ ಸಾಲ ಕೊಟ್ಟವ್ರ ಹೆಸರು ದೊಡ್ಡದಲ್ಲ.